ನಮಸ್ಕಾರ. ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ಪರಮ ಪ್ರಶಸ್ತವಾದ ನವರಾತ್ರದ 9ನೇ ದಿನಕ್ಕೆ ಬಂದಿದ್ದೀವಿ. ಪ್ರಥಮಂ ಶೈಲಪುತ್ರೇ ಚ ದ್ವಿತೀಯಂ ಬ್ರಹ್ಮಚಾರಿಣೇ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೇತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೇತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೇ ಚ ನವದುರ್ಗಾಃ ಪ್ರಕೀರ್ತಿತಾಃ ಅಂತ ಹೇಳ್ತಾ ಈ ನವರೂಪಗಳಲ್ಲಿ ಜಗನ್ಮಾತೆಯನ್ನು ಪೂಜಿಸುವಂಥ ಪದ್ಧತಿ ಉಂಟು. ಹಾಗೆ ಲಕ್ಷ್ಮೀ ಮಹಾಲಕ್ಷ್ಮೀ ಮಹಾಸರಸ್ವತಿ ಮಹಾಕಾಳಿ ಅಂತ ಪೂಜಿಸುವ ಪದ್ಧತಿ ಉಂಟು. ಲಲಿತಾ ಪರಮೇಶ್ವರಿಯ ರೂಪದಲ್ಲಿ ಪೂಜಿಸುವ ಪದ್ಧತಿ ಉಂಟು. ಹಲವಾರು ಶಾಕ್ತಾಗಮಗಳು ಹಲವಾರು ತಂತ್ರ ಶಾಕ್ತ ತಂತ್ರಗಳು ಹಲವಾರು ಕುಲ ಪದ್ಧತಿಗಳು ಗುರು ಪರಂಪರೆಗಳು ಇರೋದರಿಂದ ಶಾಕ್ತಾರಾಧನೆಯನ್ನು ಬಗೆ ಬಗೆಯಾಗಿ ಬಗೆ ಬಗೆಯ ನಾಮರೂಪಗಳಲ್ಲಿ ಗ್ರಾಮದೇವತಾ ರೂಪಗಳಲ್ಲಿ ಎಲ್ಲ ಪೂಜೆ ಮಾಡೋದುಂಟು. ಎಲ್ಲಕ್ಕೂ ವಿಶೇಷವಾದ ಒಂದು ಸ್ವಾರಸ್ಯ ಅಂತಂದರೆ ಈ ನವರಾತ್ರದಲ್ಲಿ ದುರ್ಗಾ ಸಪ್ತಶತಿಯ ಶ್ರವಣವನ್ನು ಮಾಡಬೇಕು ಅಂತ. ಈಗಾಗಲೇ ನಾವು ಮಹಿಷಾಸುರನ ಕಥೆಯನ್ನು ಸಂಕ್ಷೇಪವಾಗಿ ನೋಡಿದ್ದೀವಿ. ಶುಂಭನಿಶುಂಭರ ಬಗ್ಗೆ ಸ್ವಲ್ಪ ನೋಡಿದ್ದೀವಿ. ಇದನ್ನು ಸಮಗ್ರವಾಗಿ ದುರ್ಗಾ ಸಪ್ತಶತಿಯ 3 ಚರಿತ್ರೆಗಳಲ್ಲಿ ಕೇಳಬೇಕಾದದ್ದು, ಈ ಪುಣ್ಯ ಶ್ರವಣ ಮಾಡಬೇಕಾದದ್ದು ಒಂದು ಪದ್ಧತಿ. ಈ 9ನೇ ದಿನ ಸಿದ್ಧಿದಾತ್ರಿ, ಅಷ್ಟ ಸಿದ್ಧಿಗಳು, ಅಣಿಮಾ ಲಗಿಮ ಗರಿಮ ಮಹಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಅಂತನುವ ಆ ಅಷ್ಟ ಸಿದ್ಧಿಗಳನ್ನಲ್ಲದೆ ಇವುಗಳ ಜೊತೆಗೆ ಲೌಕಿಕವಾದ ಲೋಕೋತ್ತರವಾದ ಏನೇನು ಸಿದ್ಧಿ, ಸಿದ್ಧಿ ಅಂದರೆ ಸಕ್ಸಸ್ ಅಂತ, ಎಲ್ಲವನ್ನೂ ಕೊಡುವಂಥವಳವಳು. ನಮ್ಮ ಯೋಗ್ಯತಾನುಸಾರ, ನಮ್ಮ ಒಂದು ಅರ್ಹತೆಗೆ ಅನುಸಾರವಾಗಿ, ನಮ್ಮ ಶ್ರಮಕ್ಕೆ ಅನುಗುಣವಾಗಿ ನಮಗೆ ಫಲಾಫಲಗಳನ್ನು ಕೊಡ್ತಾಳೆ ಜಗನ್ಮಾತೆ ಅಂತ. ಸಿದ್ಧಿದಾತ್ರಿಯಲ್ಲಿ ಶರಣಾಗೋದ್ರಿಂದ ನಮಗೆ ಪರಮ ಸಿದ್ಧಿ ಉಂಟಾಗತ್ತೆ. ಈ ಲೋಕದ ಸಿದ್ಧಿಗಳು ತಾತ್ಕಾಲಿಕ, ಈಗ ಊಟ ಮಾಡಿದ್ರೆ ಈಗ ಹೊಟ್ಟೆ ತುಂಬತ್ತಷ್ಟೇ, ಮತ್ತೆ ಇನ್ನೊಂದು ಹೊತ್ತಿಗೆ ಮತ್ತೆ ಹಸಿವೆ ಆಗೇ ಆಗತ್ತೆ. ಹಾಗೆ ಈ ಲೋಕದ ಸುಖಗಳೆಲ್ಲ ತಾತ್ಕಾಲಿಕ. ಆ ಕ್ಷಣ ಕಣ್ಣು ಕಿವಿ ಮಗು ಬಾಯಿ ಚರ್ಮಗಳಿಗೆ ಏನೋ ತೃಪ್ತಿಯನ್ನು ಕೊಡುತ್ತೆ. ಈ ಜನ್ಮದಲ್ಲಿ ಈ ಸದ್ಯಕ್ಕೆ ಏನು ಬೇಕೋ, ಈ ಪರಿವಾರದಲ್ಲಿ ಈ ಒಂದು ಪರಿಸ್ಥಿತಿಗೆ ಅನುಕೂಲವನ್ನು ಕೊಡುತ್ತೆ ನಿಜ. ಆದರೆ ಇದು ಶಾಶ್ವತವಾದಂಥ ನಮ್ಮ ಜನ್ಮ ಸಾರ್ಥಕ್ಯವನ್ನು ಅದು ಕೊಡೋಕ್ಕೆ ಸಾಧ್ಯವಿಲ್ಲ. ಎಷ್ಟಾದರೂ ಅರಮನೆಯಲ್ಲಿ ಕುಳಿತು ಕೂಡ ಒಳಗಡೆ ಏನೋ ಒಂದು ಚಡಪಡಿಕೆ, ಏನೋ ಅಶಾಂತಿಯನ್ನು ಅನುಭವಿಸೋದಕ್ಕೆ ಸಾಧ್ಯ. ಯಾಕೆ ಅಂತಂದರೆ ಅಂತರಂಗದ ಒಂದು ಶಾಂತಿಯ ಸಿದ್ಧಿ, ನಿಶ್ಚಲಾಮತಿಯನ್ನು ಪಡೆಯೋದು ಬಹಳ ಬಹಳ ಮುಖ್ಯ. ಹಾಗಾಗಿ ಲೌಕಿಕವಾದ ಅಷ್ಟಸಿದ್ಧಿಗಳಲ್ಲದೆ ಲೋಕೋತ್ತರವಾದ ಮುಕ್ತಿ ಎಂಬ, ಶಾಂತಿ ಎಂಬ ಪರಮ ಸಿದ್ಧಿಯನ್ನೂ ಕೊಡುವಂಥವಳವಳು. ಹಾಗಾಗಿ ಒಂದು ಸುಂದರವಾದ ಮಾತಿದೆ, ಯತ್ರಾಸ್ತಿ ಮೋಕ್ಷ ನಚ ತತ್ರ ಭೋಗ, ಯತ್ರಾಸ್ತಿ ಭೋಗ ನಚ ತತ್ರ ಮೋಕ್ಷ, ಶ್ರೀಸುಂದರಿ ಸೇವನ ತತ್ಪರಾಣಾಂ ಭೋಗಶ್ಚ ಮೋಕ್ಷಶ್ಚ ಕರಸ್ಥಯೋ. ಎಲ್ಲಿ ಭೋಗವೋ ಅಲ್ಲಿ ಮೋಕ್ಷವಿರದು, ಎಲ್ಲಿ ಮೋಕ್ಷವೋ ಅಲ್ಲಿ ಭೋಗವಿರದು. ಆದರೆ ಶ್ರೀಸುಂದರಿಯನ್ನು, ಶ್ರೀಸುಂದರಿ ಅಂದರೆ ಶ್ರೀಚಕ್ರಪುರದಲ್ಲಿ ಪೂಜಿಸಲ್ಪಡುವಂತಹ ತ್ರಿಪುರ ಮಹಾ ತ್ರಿಪುರ ಸುಂದರಿಯನ್ನು ಯಾರು ಪೂಜೆ ಮಾಡ್ತಾರೋ, ಆರಾಧಿಸ್ತಾರೋ, ಅವರಿಗೆ ಭೋಗಶ್ಚ ಮೋಕ್ಷಶ್ಚ ಕರಸ್ಥಯೋಹೋ, ಎರಡೂ ಕೈಗಳಲ್ಲಿ ಭೋಗ ಮೋಕ್ಷಗಳನ್ನು ಕೊಟ್ಟುಬಿಡ್ತಾಳೆ ಜಗನ್ಮಾತೆ. ಅವಳು ತಾಯಿಯಲ್ವಾ, ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮಾತಾ ಅಂತ ಪ್ರಾರಂಭವಾಗಿ ಕೊನೆಯಲ್ಲಿ ಲಲಿತಾಂಬಿಕಾ ಅಂತ, ಮತ್ತೆ ಅಂಬಿಕಾ ಅಂತ ತಾಯಿಯ ಹೆಸರಿನ ಒಳಗೆ ಈ ಎರಡು ಮಾತೃನಾಮಗಳ ಮಧ್ಯದಲ್ಲೇ ಅವಳ ಎಲ್ಲ ವಿಭೂತಿಗಳು, ಶಕ್ತಿಗಳು. ಅವಳು ಏನೇನೇ ಆಗಿರ್ಬೋದು, ಆದರೆ ನನ್ನ ಅಮ್ಮ ಅಂತ ನಮ್ಮ ಭರವಸೆ ಇದೆಯಲ್ಲ, ಅದು ತುಂಬ ದೊಡ್ಡದು ಭಕ್ತನ ಹೃದಯಕ್ಕೆ. ಒಟ್ಟಿನಲ್ಲಿ ಸಿದ್ಧಿದಾತ್ರಿ ನಮಗೆ ಸಕಲ ಸಿದ್ಧಿಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಈ ದುರ್ಗಾ ಸಪ್ತಶತಿಯ ಕಥಾಶ್ರವಣವನ್ನು ಮಾಡತಕ್ಕದ್ದು ಬಹಳ ಮುಖ್ಯ ನವರಾತ್ರದಲ್ಲಿ. ಅದನ್ನು ಸಂಕ್ಷೇಪವಾಗಿ ಮಾಡೋಣ. ನವರಾತ್ರದಲ್ಲಿ ದುರ್ಗಾ ಸಪ್ತಶತಿಯ ಕಥಾಶ್ರವಣ ಮಾಡೋದು ಮುಖ್ಯ. ಈಗಾಗಲೇ ನಾವು ಜಗನ್ಮಾತೆ ಪ್ರಥಮ ಚರಿತ್ರೆಯಲ್ಲಿ ಹೇಗೆ ಮಧುಕೈಟಭರ ಸಂಹಾರಕ್ಕೆ ವಿಷ್ಣುವನ್ನು ಪ್ರೇರೇಪಿಸಿ ಅವರ ಸಂಹಾರವನ್ನು ಮಾಡಿದ್ಲು ಅನ್ನೋ ಕಥೆಯನ್ನು ನೋಡಿದ್ದೀವಿ. ಹಾಗೆ ಅವಳ ಕಾತ್ಯಾಯನಿ ಸ್ವರೂಪವನ್ನು ನೋಡುವಾಗ ಮಹಿಷಾಸುರ ವಧೆಯನ್ನು ಹೇಗೆ ಮಾಡಿದ್ಲು, ಕಾತ್ಯಾಯನ ಮಹರ್ಷಿ ಆಶ್ರಮದಲ್ಲಿ ಪ್ರಕಟಗೊಂಡು ದೇವತೆಗಳೆಲ್ಲರ ತೇಜಸ್ಸಿನಿಂದ ಅವಳು ಪ್ರಕಟಗೊಂಡು ಹೇಗೆ ಮಹಿಷಾಸುರನ ಸಂಹಾರ ಮಾಡಿದ್ಲು ಅನ್ನುವ ದ್ವಿತೀಯ ಚರಿತ್ರೆ ಅಥವಾ ಮಧ್ಯಮ ಚರಿತ್ರೆಯನ್ನು ನೋಡಿದ್ದೀವಿ. ಉತ್ತರ ಚರಿತ್ರೆಯ ಒಂದು ಪೀಠಿಕೆಯನ್ನು ನಿನ್ನೆ ನಾವು ನೋಡಿದ್ದೀವಿ. ಗೌರಿ ಹೇಗೆ ಗಂಗಾ ಸ್ನಾನಕ್ಕೆ ಹೋದಾಗ ದೇವತೆಗಳು ಸಂತ್ರಸ್ತರಾಗಿದ್ದರು ಶುಂಭನಿಶುಂಭರಿಂದಾಗಿ, ಹಾಗಾಗಿ ತುಂಬ ದುಃಖದಲ್ಲಿದ್ದು ಜಗನ್ಮಾತೆಯನ್ನು ಪ್ರಾರ್ಥಿಸ್ತಾ ಇರುವಾಗ ಗೌರಿ ದೇಹದಿಂದ ಕೌಶಿಕಿ ಅಪರಾಜಿತೆ ಒಡಮೂಡ್ತಾಳೆ, ಗೌರಿ ಕಪ್ಪಗೆ ಕಾಳಿಯಾಗಿ ಬಿಡ್ತಾಳೆ. ಈ ಉಭಯ ದೇವತೆಗಳು ಹಿಮಾಲಯದಲ್ಲಿ ಓಡಾಡ್ತಾ ಶುಂಭನಿಶುಂಭರ ಒಂದು ಹನನಕ್ಕೆ ತಯಾರಾಗ್ತಾರೆ. ಈ ಅಪರಾಜಿತಾ ದೇವಿ ಏನು ಮಾಡ್ತಾಳೆ, ತನ್ನ ಅದ್ಭುತ ವಿಭೂತಿ ಸ್ವರೂಪವನ್ನು ಮರೆಮಾಚಿಕೊಂಡು ಸುಂದರ ಷೋಡಶ ವರ್ಷದ ಒಂದು ತರುಣಿಯಂತೆ ರೂಪ ಧರಿಸ್ಕೊಂಡು ಹಿಮಾಲಯದ ವನಗಳಲ್ಲಿ ಈ ಶುಂಭನಿಶುಂಭರ ಅನುಚರರಿಗೆ ಕಾಣುವಂಥ ರೀತಿಯಲ್ಲಿ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ.
ಮೊದಲೇ ಕಾಮುಕರಾದಂತಹ ಶುಂಭ ನಿಶುಂಭರು ಮತ್ತು ಅವರ ಅನುಚರರಿಗೆ ಸ್ತ್ರೀ ಅಂದರೆ ಬರೀ ಭೋಗವಸ್ತು. ಯಾರು ದುಷ್ಟರೋ ಪಾಪಿಗಳೋ ಅವರಿಗೆ ಸ್ತ್ರೀ ಕೇವಲ ಭೋಗವಸ್ತುವಾಗಷ್ಟೇ ಕಾಣಿಸ್ತಾಳೆ. ಈ ಜಗತ್ತಿನಲ್ಲಿ ಎರಡು ಅದ್ಭುತ ಶಕ್ತಿಗಳು, ಒಂದು ಪುರುಷ ಶಕ್ತಿ, ಒಂದು ಸ್ತ್ರೀ ಶಕ್ತಿ, ಎರಡೂ ಅದ್ಭುತವಾದ ಸಾಮರ್ಥ್ಯಗಳನ್ನು ಹೊಂದಿರುವಂಥವು. ಇವುಗಳನ್ನು ಸೃಷ್ಟಿಯ ಅದ್ಭುತ ಶಕ್ತಿಗಳು ಅಂತ ಕಂಡು ಗೌರವಿಸಿ ಆಧರಿಸಬೇಕೇ ಹೊರತು ಪೈಪೋಟಿಗಿಳಿಯೋದಾಗಲಿ, ಕಂಪೇರ್ ಮಾಡೋದಾಗಲಿ, ಅಥವಾ ಒಂದನ್ನು ತುಚ್ಛವಾಗಿ ನೋಡೋದಾಗಲಿ, ಇದು ತಪ್ಪಾಗತ್ತೆ. ಸ್ತ್ರೀಯರೆಲ್ಲ ಗಂಡಸರನ್ನು ಬಯೋದು, ಗಂಡಸರನ್ನು ಎಲ್ಲ ಸ್ತ್ರೀಯರನ್ನು ಬಯೋದು, ಇದೆಲ್ಲ ಮೌಢ್ಯ, ಪಾಪದ ಲಕ್ಷಣ. ಕೆಲವು ದುರ್ಮತಗಳಂತೂ ಸ್ತ್ರೀಯನ್ನು ಭೋಗಕ್ಕಾಗಿಯೇ ಇರುವಂಥ ಮಕ್ಕಳು ಹಡಿಯುವ ಯಂತ್ರ ಅಂತ ಮಾಡಿಟ್ಬಿಟ್ಟಿದ್ದಾರೆ. ಇದೆಲ್ಲ ಪೈಶಾಚಿಕ ಸ್ವಭಾವದ ಮತ್ತೊಂದೇನದು. ಈ ಶುಂಭನಿಶುಂಭರು ಆ ಪಾರ್ಟಿಗೆ ಸೇರಿದಂಥವರು. ಇವರ ಪ್ರಕಾರ ಸ್ತ್ರೀ ಅಂದರೆ ಭೋಗವಸ್ತು. ಚತುರ್ದಶ ಲೋಕಗಳಲ್ಲಿರುವಂತಹ ಎಲ್ಲ ಸುಂದರ ಸ್ತ್ರೀಯರನ್ನು, ಎಲ್ಲ ರತ್ನಗಳನ್ನು, ಎಲ್ಲ ಐಶ್ವರ್ಯವನ್ನು, ಎಲ್ಲವನ್ನು ನಾನೇ ಪಡ್ಕೋಬೇಕು ಅನ್ನುವ ಒಂದು ಲೋಭದಿಂದ ಶುಂಭಾಸುರ ಎಲ್ಲವನ್ನು ಸಂಗ್ರಹಿಸಿದ್ದ. ಈಗ ಈ ಸ್ತ್ರೀಯನ್ನು ಕಂಡಂಥ ಅವನ ಅನುಚರರಾದಂಥ ಚಂಡಮುಂಡರು ಓಡಿ ಬಂದು ಹೇಳ್ತಾರೆ, ಓ ಮಹಾಪ್ರಭು, ನೀನು ಎಲ್ಲ ಅದ್ಭುತ ಸ್ತ್ರೀ ರತ್ನಗಳನ್ನು, ಅಪ್ಸರೆಯರನ್ನು, ಲೋಕ ಲೋಕಗಳ ಸುಂದರಿಯನ್ನು ಸಂಗ್ರಹಿಸಿಕೊಂಡು ನಿನ್ನ ಅಂತಃಪುರದಲ್ಲಿ ಇಟ್ಕೊಂಡಿದೀಯಾ? ಆದರೆ ಅವರೆಲ್ಲರೂ ಯಾವ ಮೂಲೆ, ಇಲ್ಲಿ ಒಬ್ಬಳು ಇದ್ದಾಳೆ, ಎಂಥ ಸುಂದರಿ ಅಂದರೆ ಇವಳನ್ನು ನೀನು ಪಡ್ಕೊಳ್ಳೇಬೇಕು ಅಂತ ಆಸೆ ಹುಟ್ಟಿಸ್ತಾರೆ. ಹೌದಾ, ಹೆಣ್ಮಕ್ಳು ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಒಡವೆ ವಸ್ತ್ರ ಇಷ್ಟ, ಒಂದಿಷ್ಟು ಒಡವೆ ವಸ್ತ್ರ ತೆಗೆದುಕೊಂಡು ಹೋಗಿ ಸುಗ್ರೀವಾಸರನ್ನು ಕಳಿಸಿ, ಸುಗ್ರೀವ ಚೆನ್ನಾಗಿ ಮಾತನಾಡುವಂಥವನು, ಅವನನ್ನು ಕಳಿಸಿ ಅವನ ಮನವೊಲಿಸಿ ಕರ್ಕೊಂಬನ್ನಿ, ನನ್ನನ್ನಾಗಲಿ ನನ್ನ ತಮ್ಮನನ್ನಾಗಲಿ ವರೆಸಲಿ ಅವಳು ಅಂತ ಹೇಳ್ತಾನೆ ಶುಂಭಾಸುರ. ಆಗ ಸುಗ್ರೀವಾಸುರ ಒಡವೆ ವಸ್ತ್ರಗಳನ್ನು ತೆಗೆದುಕೊಂಡು ಜಗನ್ಮಾತೆಯ ಬಳಿಗೆ ಹೋಗ್ತಾನೆ. ಷೋಡಶ ತರುಣಿ ಅಂತ ನಟಿಸ್ತಾ ಇರುವಂಥ ದೇವಿಯ ಬಳಿಗೆ ಬಂದಾಗ ಅವಳು ಹೇಳ್ತಾಳೆ, ಅಯ್ಯೋ ನಿಮ್ಮ ಆಫರ್ ಚೆನ್ನಾಗಿದೆಯಪ್ಪ, ಆದರೆ ಏನು ಮಾಡಲಿ, ಬಾಲ್ಯದಲ್ಲಿ ಮುಗ್ಧತೆಯಿಂದ ನಾನೊಂದು ಶಪಥ ಮಾಡಿಬಿಟ್ಟಿದ್ದೀನಿ, ಯುದ್ಧದಲ್ಲಿ ಯಾರು ನನ್ನನ್ನು ಗೆಲ್ಲಬಲ್ಲನೋ ಅಂಥ ವೀರನನ್ನು ಮಾತ್ರ ವರಿಸ್ತೀನಿ ಅಂತ, ಇಲ್ಲಿವರೆಗೂ ಯಾವ ವೀರನೂ ನನ್ನ ಗೆದ್ದಿಲ್ಲ, ಹಾಗಾಗಿ ನಾನು ಮದುವೆಯಾಗದೆ ತರುಣಿಯಾಗಿ ಉಳಿದಿದ್ದೀನಿ. ಈ ಮಾತನ್ನು ಕೇಳಿ ಸುಗ್ರೀವನಿಗೆ ಕೋಪ ಬರುತ್ತೆ. ಏನು ಅಹಂಕಾರ ನಿನಗೆ, ನನ್ನ ಪ್ರಭುಗಳಾದಂಥ ಶುಂಭನಿಶುಂಭರು ಯಾರು ಅಂತ ಗೊತ್ತಾ? ದೇವದ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ದಾನವ ಮಾನವ ಎಲ್ಲರನ್ನು ಸದೆ ಬಡದಂಥ ಲೌಕಿಕ ವೀರರು, ಅವರು ನಿನ್ನನ್ನು ಕರೆದಾಗ ಇಷ್ಟಪಟ್ಟಾಗಿ ಹೀಗೆ ಹೇಳ್ತೀಯಲ್ಲ ಅಂತ ಹೇಳಿ ಕೋಪ ಬರುತ್ತೆ. ಆಗ ಆ ವಿಷಯವನ್ನು ಎತ್ಕೊಂಡು ಹೋಗಿ ಅವನು ಶುಂಭನಿಶುಂಭರಿಗೆ ತಿಳಿಸಿದಾಗ ಕೋಪ ಬರುತ್ತೆ. ಧೂಮ್ರಲೋಚನನ ಕಳಿಸಿ ಅವನು ಕಣ್ಣು ಬಿಟ್ಟರೆ ಸುಟ್ಟು ಹೋಗುತ್ತಲ್ಲ, ಅದನ್ನೆಲ್ಲ ಕಂಡು ಹೆದರ್ಕೊಂಡು ಬರ್ತಾಳೇನೋ, ಅಥವಾ ಜುಟ್ಟು ಹಿಡ್ಕೊಂಡು ಎಳ್ಕೊಂಬನ್ನಿ ಅವಳನ್ನು ಅಂತ ಕಳಿಸ್ತಾನೆ. ಧೂಮ್ರಲೋಚನ ಬರ್ತಾ ಇರುವಾಗ ಅವನಿನ್ನೂ ಕಣ್ಣು ತೆಗೆದು ನೋಡಿ ದೇವಿಯನ್ನು ಸುಡೋದಿರಲಿ, ದೇವಿ ಅಷ್ಟೊತ್ತಿಗೆ ತನ್ನ ಅಪರಾಜಿತೆ, ತನ್ನ ಸೌಮ್ಯ ರೂಪವನ್ನು ತ್ಯಜಿಸಿ ವೀರಾವೇಶದ ರೂಪವನ್ನು, ಅಷ್ಟಭುಜಧಾರಿಣಿಯಾದ ಸಿಂಹವಾಹಿನಿಯಾದ ಅದ್ಭುತ ದುರ್ಗಾ ಸ್ವರೂಪದಲ್ಲಿ ನಿಂತಾಗಿತ್ತು. ಹಾಗಾಗಿ ಧೂಮ್ರಲೋಚನ ಬರ್ತಾ ಇರುವಾಗ ಕೋಪದಿಂದ ಒಮ್ಮೆ ಹೂಂಕರಿಸ್ತಾಳೆ ನೋಡಿ, ಅವಳ ಮೂಗಿನ ಹೊಳ್ಳಗಳಿಂದ ಹೊರಟಂಥ ಬಿಸಿಯ ಗಾಳಿ ಏನಿದೆ ಅದು ಧೂಮ್ರಲೋಚನೇ ಸುಟ್ಟಾಕಿಬಿಡುತ್ತೆ, ಅವನು ಭಸ್ಮವಾಗಿ ಬಿಡ್ತಾನೆ. ಇದನ್ನು ಕಂಡು ರಾಕ್ಷಸರೆಲ್ಲ ಬೆಕ್ಕಸ ಬೆರಗಾಗಿ ಬಿಡ್ತಾರೆ, ಭಯಾಘಾತಗೊಳ್ತಾರೆ, ಆದರೂ ಎರಗಿ ಬರ್ತಾರೆ. ಜಗನ್ಮಾತೆ ತನ್ನ ಹೂಂಕಾರದಿಂದಲೂ, ತನ್ನ ತಾಡನದಿಂದಲೂ, ಖಡ್ಗ ಪ್ರಹಾರದಿಂದಲೂ, ತನ್ನ ಮುಷ್ಟಿಘಾತಗಳಿಂದಲೂ, ತನ್ನ ಸಕಲಾಯುಧಗಳಿಂದಲೂ ಅಲ್ಲಿಗೆ ಬಂದಿರುವಂಥ ಅಷ್ಟೂ ಜನರನ್ನು ಸುಗ್ರೀವಾಸುರ ಸಮೇತವಾಗಿ, ಧೂಮ್ರಲೋಚನನ ಸಮೇತವಾಗಿ ಎಲ್ಲರನ್ನ ಸರ್ವನಾಶ ಮಾಡಿಬಿಡ್ತಾಳೆ. ಅಳಿದುಳಿದಂಥ ರಾಕ್ಷಸರು ಓಡಿ ಹೋಗಿ ಶುಂಭನಿಶುಂಭರಿಗೆ ವಿಷಯ ತಿಳಿಸಿದಾಗ ಆಶ್ಚರ್ಯವಾಗುತ್ತೆ, ಓಹೋ ಇವಳು ಸಾಮಾನ್ಯ ಸ್ತ್ರೀ ಅಲ್ಲ, ದೇವತೆಗಳ ಕಳಿಸಿರುವಂಥದ್ದು, ಎಲ್ಲಿ 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 ಚಂಡಮುಂಡರೇ ಹೋಗಿ ಅಂತ ಕಳಿಸ್ತಾನೆ. ಈ ಚಂಡಮುಂಡರು ಅತ್ಯಂತ ಭಂಡರು, ಅತ್ಯಂತ ಒರಟರು, ಮತ್ತು ತುಂಬ ಶಕ್ತಿಶಾಲಿಗಳು. ಇವರು ಬಂದಾಗ ಜಗನ್ಮಾತೆ ಅದ್ಭುತವಾದ ಯುದ್ಧವನ್ನು ಮಾಡ್ತಾಳೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಶುಂಭನಿಶುಂಭರ ಸೈನಿಕರು ಬರ್ತಾರೆ. ಆಗ ಜಗನ್ಮಾತೆ ತನ್ನ ದಿವ್ಯ ದೇಹದಿಂದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮಾತೃಕಾ ಸೈನ್ಯವನ್ನೇ ನಿರ್ಮಾಣ ಮಾಡ್ತಾಳೆ. ಅವಳಂತೆಯೇ ಇರುವಂಥ ಸಾವಿರ 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 ದೇವತೆಗಳ ದೇವಿಯರ ಒಂದು ಸೈನ್ಯವೇ ನಿರ್ಮಾಣವಾಗುತ್ತೆ. ಆ ದೇವಿಯರೆಲ್ಲ ಈ ರಾಕ್ಷಸರ ಮೇಲೆ ಎರಗಿ ಎಲ್ಲರನ್ನು ಕಂಡ ತುಂಡರಿಸ್ತಾ ಹೋಗ್ತಾರೆ. ಅವಳಿಂದ ದಶಮಹಾವಿದ್ಯೆಗಳು ವಿದ್ಯೆಯರ ರೂಪಗಳು ಮೂಡತ್ವೆ, ಬ್ರಹ್ಮಾಣಿಯ ರೂಪ ಮೂಡುತ್ತೆ. ಆ ಬ್ರಹ್ಮಾಣಿಯು ಕಮಂಡಲದ ಜಲದಿಂದ ಮಂತ್ರ ಜಲದನ್ನು ಹಿಂಗೆ ಸಿಂಪಡಿಸ್ತಾ ಹೋದರೆ ಸಾವಿರಾರು ರಾಕ್ಷಸರು ಅಲ್ಲಲ್ಲೇ ಸತ್ತು ಬೀಳ್ತಾ ಇರ್ತಾರೆ. ಕೌಮಾರಿಯಾಗಿ ಹೋಗಿ ಶೂಲಾಯುಧದಿಂದ ತಿವಿದು ಸಾಯಿಸ್ತಾಳೆ. ನಾರಸಿಂಹ ಆಗಿ ತನ್ನ ನಖದಿಂದ ಸೀಳಿ ಸರ್ವನಾಶ ಮಾಡ್ತಾಳೆ. ಇಂದ್ರಾಣಿಯಾಗಿ ವಜ್ರಾಯುಧದ ಆಘಾತದಿಂದ ಅವರನ್ನು ನಾಶ ಮಾಡ್ತಾಳೆ. ಮಹೇಶ್ವರಿಯಾಗಿ ಶೂಲದಿಂದ ಅವರನ್ನು ನಾಶ ಮಾಡ್ತಾಳೆ. ಬಗಲೆಯಾಗಿ ಅವರ ಒಂದು ಎದೆಯ ಮೇಲೆ ಮಂಡಿ ಊರಿ ನಾಲಿಗೆಯನ್ನು ಹಿಡಿದೆಳೆದು ನಾಶ ಮಾಡ್ತಾಳೆ.
ಕಾಳಿಯಾಗಿ ಹೋಗಿ ಅವರ ಅರುಂಡಗಳನ್ನು ಕತ್ತರಿಸಿ ರಕ್ತವನ್ನು ಪಾನ ಮಾಡಿ ಅಟ್ಟಹಾಸವನ್ನು ಮೆರೀತಾಳೆ. ಹೀಗೆ ನಾನಾ ರೂಪದಲ್ಲಿ ಜಗನ್ಮಾತೆ ಅವರನ್ನೆಲ್ಲ ಸರ್ವನಾಶ ಮಾಡ್ತಾ ಯುದ್ಧ ಲೀಲೆಯನ್ನು ಮಾಡ್ತಾಳೆ. ಈ ಭಯಂಕರವಾದಂಥ ಎದೆ ತಲ್ಲಣಗೊಳಿಸುವಂತಹ ಒಂದು ದೃಶ್ಯವನ್ನು ದೇವಾನುದೇವತೆಗಳು ಆಕಾಶಗಳಲ್ಲಿ ತುಂಬಿಕೊಂಡು ದೃಶ್ಯ ಈ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಹೀಗಿರುವಲ್ಲಿ ಚಂಡಮುಂಡರು ಎರಗಿ ಬರ್ತಾರೆ. ಆ ಚಂಡಮುಂಡರನ್ನು ಕಾಳಿಕಾಂಬೆ ಹಿಡಿದೆಡೆದು ರುಂಡಗಳನ್ನು ಕತ್ತರಿಸಿ ಚಂಡಮುಂಡರ ರುಂಡಗಳನ್ನು ಹಿಡಿದು ಅಟ್ಟಹಾಸವನ್ನು ಮಾಡ್ತಾ ನರ್ತಿಸ್ತಾಳಂತೆ ರಣರಂಗದಲ್ಲಿ ನಗ್ನೆಯಾದಂತಹ ಕಾಳಿ. ಆಗ ಶುಂಭನ ಶುಂಭರಿಗೆ ಭಯವಾಗುತ್ತೆ, ಇದು ನಿಜಕ್ಕೂ ಎಲ್ಲೋ ವಿಕೋಪಕ್ಕೆ ಹೋಗ್ತಿದೆಯಲ್ಲ ಅಂತ ನಿಶುಂಭಾಸುರ ಬರ್ತಾನೆ. ನಿಶುಂಭಾಸುರನೊಂದಿಗೆ ಭಯಂಕರವಾದ ದ್ವಂದ್ವ ಯುದ್ಧವಾಗತ್ತೆ. ಅವನೊಂದಿಗೆ ಅವನ ಸಕಲ ಆಯುಧಗಳನ್ನು ಸರ್ವನಾಶ ಮಾಡಿದಂಥ ದೇವಿ ಕೊನೆಗೆ ಅವನ ಹಿಡಿದೆಳೆದು ತನ್ನ ಮೇಲೆ ಗಿರ್ರನೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಅವನ ಎದೆ ಮೇಲೆ ನಿಂತು ಅವನ ತಲೆಯನ್ನು ಖಡ್ಗದಿಂದ ಕತ್ತರಿಸಿ ಹಾಕಿ ವೀರಾವೇಶದಿಂದ ಗಹಗಹಿಸಿ ನಗ್ತಾಳೆ ಜಗನ್ಮಾತೆ. ತನ್ನ ಅತ್ಯಂತ ಪ್ರಾಣಪ್ರಿಯ ತಮ್ಮ ನಿಶುಂಭ ಸತ್ತು ಹೋದದ್ದನ್ನು ಕಂಡು ಶುಂಭನಿಗೆ ಇದೆ ತಲ್ಲಣವಾಗುತ್ತೆ, ಇದು ಅತಿ ಆಯ್ತಲ್ಲ, ಏನು ಮಾಡೋದು ಅಂತ ಬಂದು ನೋಡ್ತಾನೆ. ತನ್ನ ಅತ್ಯಂತ ಪ್ರೀತಿಯ ರಾಕ್ಷಸ ಸೈನ್ಯವೆಲ್ಲ ಸರ್ವನಾಶವಾಗೋಗಿದೆ, ನಾನೇ ನನ್ನನ್ನು ಯಾರೇನೂ ಮಾಡೋಕ್ಕಾಗಲ್ಲ ಅಂತನೂ ಅಹಂಕಾರದಲ್ಲಿ ಮೆರಿತಾ ಇದ್ದಂಥ ಶುಂಭಾಸುರನಿಗೆ ಇಂಥ ಒಂದು ದೊಡ್ಡ ಅಪಮಾನವೇ. ಆಗ ಅವನು ಬಂದು ನೋಡ್ತಾನೆ ಜಗನ್ಮಾತೆ ತನ್ನ ಅದ್ಭುತ ಮಾತೃಕಾ ಗಣದ ಸೈನ್ಯವನ್ನು ಎಲ್ಲ ಕಡೆ ಹರಡಿ ಮಧ್ಯದಲ್ಲಿ ಸಿಂಹ ವಾಹಿನಿಯಾಗಿ ಖಡ್ಗಾದಿ ಆಯುಧಗಳನ್ನು ಹಿಡಿದು ಗಹಗಹಿಸಿ ನಗುತ್ತಾ ಇದ್ದಾಳೆ. ಅವಳನ್ನು ಕಂಡು ಕೋಪದಿಂದ ಹೇಳ್ತಾನೆ ಶುಂಭ, ಎಲೈ ದುರಹಂಕಾರ ದರ್ಪಿಷ್ಟಳೆ, ನೀನು ಇಷ್ಟೊಂದು ಸಾವಿರಾರು ಜನರ ಸಹಾಯ ತೆಗೆದುಕೊಂಡು ನಾಶ ಮಾಡಿದ್ಯಾ, ಒಬ್ಬಳೇ ಮಾಡಿಬಿಟ್ಟಿದ್ಯಾ ಅನ್ನೋ ಹಾಗೆ ಬೀಗಬೇಡ ನೀನು ಅಂತ. ಆಗ ದೇವಿ ನಕ್ಕು ಹೇಳ್ತಾಳೆ, ಸಾವಿರಾರು ಜನರ ನೋಡಿಲ್ಲಿ ಅಂತ. ಆಗ ತನ್ನ ಸಮಸ್ತ ಸಾವಿರ ಸಾವಿರ ಗಟ್ಟಲೆಯ ಮಾತೃಕಾ ಸೈನ್ಯವು ಆ ದಶಮಹಾವಿದ್ಯಾ ಸ್ವರೂಪಗಳು ಎಲ್ಲವೂ ಒಂದರೊಳಗೊಂದು ಲಯವಾಗ್ತಾ ಅವಳ ಏಕೈಕ ದೇಹದಲ್ಲಿ ತಲ್ಲೀನವಾಗಿ ಬಿಡುತ್ತವೆ. ಈಗ ಇಡೀ ರಣರಂಗದಲ್ಲಿ ಅವಳೊಬ್ಬಳೇ ನಿಂತಿದ್ದಾಳೆ. ಈಗ ಶುಂಭಾಸುರ ಎರಗಿ ಬರ್ತಾನೆ, ಅವನೊಂದಿಗೆ ಯುದ್ಧವನ್ನು ಮಾಡ್ತಾಳೆ. ಆ ಶುಂಭಾಸುರನೊಂದಿಗೆ ಭಯಂಕರವಾದ ಯುದ್ಧವಾಗುತ್ತೆ. ಅವನು ನಾನಾ ಶಸ್ತ್ರಗಳನ್ನು ಬಳಸ್ತಾನೆ, ಮಾಯಾ ಶಕ್ತಿಗಳನ್ನು ಬಳಸ್ತಾನೆ. ಆದರೆ ಜಗನ್ಮಾತೆ ಸಂಹಾರಕ್ಕೆ ನಿಂತಾಗ ಯಾರು ಕೂಡ ಉಳಿಯಲಾರರು. ಹಾಗಾಗಿ ಅವಳು ಅವನ ಸಮಸ್ತ ಶಕ್ತಿಗಳನ್ನು ಸರ್ವನಾಶ ಮಾಡಿ ಕೊನೆಗೆ ಶುಂಭಾಸುರನನ್ನು ತನ್ನ ತ್ರಿಶೂಲದಿಂದ ತೆಗೆದು ಸರ್ವನಾಶ ಮಾಡ್ತಾಳೆ. ಹೀಗೆ ದುಷ್ಟ ಶಕ್ತಿಗಳ ನಾಶವಾಗತ್ತೆ, ದೇವತಾ ಶಕ್ತಿಗಳಿಗೆ ಜಯ ಉಂಟಾಗತ್ತೆ. ದೇವತೆಗಳೆಲ್ಲ ಆನಂದವಾಗಿ ಪುಷ್ಪವೃಷ್ಟಿ ಮಾಡಿ ಜಯಘೋಷವನ್ನು ಮಾಡಿ ಸ್ತುತಿಯನ್ನು ಮಾಡ್ತಾರೆ, ನಾರಾಯಣಿ ಸ್ತುತಿಯನ್ನು ಮಾಡ್ತಾರೆ. ಹೀಗೆ ಸುಮೇಧ ಮಹರ್ಷಿಗಳು ಈ ಮೂರು ಕಥೆಗಳನ್ನು ಆ ಸುರತ ರಾಜನಿಗೂ ಸಮಾಧಿ ಎನ್ನುವ ವೈಶ್ಯೋತ್ತಮನಿಗೂ ಈ ಕಥೆಗಳನ್ನು ಹೇಳ್ತಾರೆ. ಮೊದಲ ಕಥೆಯಲ್ಲಿ ಪ್ರಥಮ ಚರಿತ್ರೆಯಲ್ಲಿ ಮಧುಕೈಟಭ ಸಂಹಾರವನ್ನು, ದ್ವಿತೀಯ ಚರಿತ್ರೆಯಲ್ಲಿ ಮಹಿಷಾಸುರನ ಸಂಹಾರವನ್ನು, ಮತ್ತು ಉತ್ತಮ ಚರಿತ್ರೆ ಅಥವಾ ಮೂರನೇ ಚರಿತ್ರೆಯಲ್ಲಿ ಈ ಶುಂಭ ನಿಶುಂಭಾದಿ ಸಕಲ ದೈತ್ಯರ ಸಂಹಾರದ ಕಥೆಯನ್ನು ಹೀಗೆ ಹೇಳಿದಾಗ ಸುರತ ಸಮಾಧಿಯರಿಗೆ ತುಂಬ ಸಂತೋಷವಾಗುತ್ತೆ. ಅಂಥ ದೇವಿಯನ್ನು ಆರಾಧಿಸೋಣ, ಈ ಸಾಂಸಾರಿಕ ತಾಪತ್ರಯ ತೊಂದರೆ ಇದನ್ನೇ ಯೋಚನೆ ಮಾಡ್ಕೊಂಡಿರೋದು ಬೇಡ ಅಂತ ಹೇಳಿ ಹೋಗಿ ತಪಸ್ಸನ್ನು ಮಾಡ್ತಾರೆ. ಸುರತ ಮಹಾರಾಜ ನಮ್ಮದೇ ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿರುವಂಥ ಪೊಳಲಿ ಅಂತನ್ನುವ ಜಾಗದಲ್ಲಿ ತಪಸ್ ಮಾಡಿದ ಅಂತ ಕ್ಷೇತ್ರ ಪುರಾಣ ಹೇಳುತ್ತೆ. ಅಲ್ಲಿ ತಪಸ್ ಮಾಡಿದಾಗ ಜಗನ್ಮಾತೆ ಪ್ರಕಟವಾಗುವಲ್ಲಿ ಅವನು ಹೇಳ್ತಾನೆ, ನಾನು ಕಳ್ಕೊಂಡಂಥ ಎಲ್ಲವೂ ನನಗೆ ವಾಪಸ್ ಕೊಡು ಅಂತ. ಎಲ್ಲವನ್ನೂ ವಾಪಸ್ ಪಡೆದು ಸಂತೋಷವಾಗಿ ರಾಜನಂತೆ ಆಳ್ತಾನಂತೆ. ಆದರೆ ಸಮಾಧಿ ಅಂತನುವ ವೈಶ್ಯನು ಕೂಡ ತಪಸ್ ಮಾಡ್ತಾನೆ. ಅವನಿಗೆ ಜಗನ್ಮಾತೆ ಸಾಕ್ಷಾತ್ಕಾರವಾದಾಗ ಅವನು ಹೇಳ್ತಾನೆ, ನನಗಿನ್ನ ಸಂಸಾರ ಸಾಕು, ಟೇಸ್ಟ್ ನೋಡಿದ್ದೀನಿ ಸಾಕು, ಅದೇ ಮಡದಿ ಮಕ್ಕಳು, ಅದೇ ಹಣ ಐಶ್ವರ್ಯ ಬೇಡ, ಇದಕ್ಕಿಂತ ಉದಾತ್ತವಾದ ಜ್ಞಾನವನ್ನು ಮೋಕ್ಷವನ್ನು ಕೊಡು ಅಂತ ಅವನಿಗೆ ಅದನ್ನು ಕೊಡ್ತಾಳೆ. ಯಾರು ಯಾರು ಏನನ್ನು ಬಯಸಿದ್ರೆ ಅವ್ರಿಗೆ ಅದನ್ನು ಕೊಡುವಂಥದ್ದು ಜಗನ್ಮಾತೆ. ಹೀಗೆ ಆ ಸಪ್ತಶತಿಯ ಸುಂದರವಾದ ಕಥೆ ಮುಗಿಯುತ್ತೆ. ಆ ಫಲಶ್ರುತಿನಲ್ಲಿ ಜಗನ್ಮಾತೆ ಹೇಳ್ತಾಳೆ, ಯಾರು ಶರತ್ಕಾಲದಲ್ಲಿ ವಿಶೇಷವಾಗಿ ನನ್ನ ಈ ದುರ್ಗಾ ಸಪ್ತಶತಿಯ ಕಥೆಯನ್ನು ಕೇಳ್ತಾರೋ ಹೇಳ್ತಾರೋ ಅಥವಾ ಭಜಿಸ್ತಾರೋ ಸ್ತುತಿಸ್ತಾರೋ, ಇದನ್ನು ಗೀತ ನೃತ್ಯ ಹರಿಕಥಾ ರೂಪಗಳಲ್ಲೋ ನಾಟಕ ರೂಪದಲ್ಲೋ ಓದುವುದರ ಮೂಲಕನೋ ಪಾರಾಯಣದ ಮೂಲಕನೋ ಕಥಾಶ್ರವಣದ ಮೂಲಕನೋ ಏನಕ್ಕೇನ ಪ್ರಕಾರೇಣ ಜಗನ್ಮಾತೆಯ ಅದ್ಭುತ ಲೀಲೆಯನ್ನು ಯಾರು ಕೇಳ್ತಾರೋ ಹೇಳ್ತಾರೋ ಅವರೆಲ್ಲರಿಗೂ ಕೂಡ ನಿರ್ಭಯತ್ವ ಉಂಟಾಗತ್ತೆ ಅಂತ, ಭಯ ಹೋಗುತ್ತೆ ಅಂತ. ನಾವೆಲ್ಲ ಭಯದಲ್ಲೇ ಬದುಕ್ತಾ ಇರ್ತೀವಿ, ಥರ ನರಸತ್ತವರಂತೆ ಇರ್ತೀವಿ. ನಾನು ನನ್ನದು, ನನ್ನ ಸುಖ, ನನ್ನ ಸ್ವಾರ್ಥ, ನನ್ನ ಕಂಫರ್ಟು, ಅದರ ಆಚೆ ಬರೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಆದರೆ ಅದನ್ನು ಬಿಟ್ಟು ನಾವು ವಿಶಾಲವಾಗಿ ಅರ್ಥ ಮಾಡ್ಕೋಬೇಕು.
ವಿಶಾಲವಾಗಿ ಜೀವನವನ್ನು ಅರ್ಥ ಮಾಡಿಕೊಂಡಾಗ ಧರ್ಮ ಅಧರ್ಮಗಳು ನಮಗೆ ಸ್ಪಷ್ಟವಾಗುತ್ತೆ. ಆ ನಿರ್ಭಯತ್ವ, ಆ ತೇಜಸ್ಸು ಒಂದು ಧರ್ಮಕ್ಕಾಗಿ ನಿಲ್ಲುವಂಥದ್ದು, ಧ್ಯೇಯಕ್ಕಾಗಿ, ದೇಶಕ್ಕಾಗಿ, ಧರ್ಮ ರಕ್ಷಣೆಗಾಗಿ, ಒಂದು ಉದಾತ್ತವಾದ ಧ್ಯೇಯಕ್ಕಾಗಿ ಬದುಕುವಂಥದ್ದು, ಈ ತೇಜಸ್ವಿಯಾದ ಆಯಾಮ ನಮ್ಮಲ್ಲಿ ತೆರೆಕೊಳ್ಳೋದು ನಮ್ಮ ಅಂತರಂಗದಲ್ಲಿ ಭಯ ಇಲ್ಲವಾದಾಗ. ಆ ಭಯವನ್ನು ಹೋಗಲಾಡಿಸಿ ಧೈರ್ಯವನ್ನು ಕೊಡ್ತಾಳೆ, ನಿರ್ಭಯತ್ವವನ್ನು ಕೊಡ್ತಾಳೆ ಜಗನ್ಮಾತೆ ಅಂತ ಸ್ವತಃ ಹೇಳ್ತಾಳೆ. ಈ ದುರ್ಗಾ ಸಪ್ತಶಿಯ ಶತಿಯ ಈ ದುರ್ಗಾ ಸಪ್ತಶತಿಯ ಪಾರಾಯಣ ಮಾಡುವಂಥವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಗಳು, ಸಂತೋಷ, ಸಂತೃಪ್ತಿ ಮುಂತಾದವು, ಸಂರಕ್ಷೆ ಎಲ್ಲವೂ ಸಿಕ್ಕತ್ತೆ. ಅಂತಹ ದುರ್ಗಾ ಸಪ್ತಶತಿಯ ಒಂದು ಶ್ರವಣವನ್ನು ಸಂಕ್ಷೇಪವಾಗಿ ಮಾಡಿದ್ದೀವಿ. ಈ ದುರ್ಗಾ ಸಪ್ತಶತಿಯ ಪುಸ್ತಕಗಳು ಸಿಕ್ಕತ್ವೆ, ಅದಕ್ಕೆ ಅನುವಾದಗಳು ಸಿಕ್ಕತ್ವೆ. ಅದನ್ನು ಓದಬೇಕು, ಶ್ಲೋಕಶಃ ಅದನ್ನು ಅಧ್ಯಯನ ಮಾಡ್ಕೊಂಡು ಹೋಗಬೇಕು, ಭಾವಿಸ್ಬೇಕು, ಮಕ್ಕಳಿಗೆ ಹೇಳಬೇಕು. ಹೀಗೆ ಶರನ್ನವರಾತ್ರದಲ್ಲಿ ಯಾರು ಇದನ್ನು ವಿಶೇಷವಾಗಿ ಶ್ರವಣ ಮಾಡ್ತಾರೋ ಅವರಿಗೆ ಸಕಲ ಸತ್ಫಲಗಳು ಸಿಕ್ಕತ್ತೆ ಅಂತ ಪರಂಪರೆ ಹೇಳುತ್ತೆ. ನಾವು ಕೂಡ ಶ್ರವಣ ಮಾಡಿದ್ದೀವಿ, ಜಗನ್ಮಾತೆ ಸಕಲ ಸಿದ್ಧಿಗಳನ್ನು ಕೊಡಲಿ, ಈ ಲೋಕಕ್ಕೆ ಅತೀತವಾದಂಥ ಮೋಕ್ಷದ ಸಿದ್ಧಿಯನ್ನು ಕೂಡ ಕೊಡಲಿ, ನಮ್ಮ ದೇಶಕ್ಕೆ ಸಿದ್ಧಿಯನ್ನು ಕೊಡಲಿ, ನಮ್ಮ ಧರ್ಮಕ್ಕೆ ಸಿದ್ಧಿಯನ್ನು ಕೊಡಲಿ, ನಮ್ಮ ಧರ್ಮಕ್ಕೆ ಇರುವಂಥ ಎಲ್ಲ ಬಾಹ್ಯಾಂತರಿಕ ಶತ್ರುಗಳನ್ನು ಸರ್ವನಾಶ ಮಾಡಿ ಈ ದೇಶಕ್ಕೆ, ಸನಾತನ ಧರ್ಮಕ್ಕೆ ಜಯವನ್ನು ತರಲಿ. ಯಾಕೆಂದರೆ ಈ ದೇಶ ಭಾರತ ದೇಶ, ಈ ದೇಶದಲ್ಲಿ ಹುಟ್ಟಿದಂಥ ಅದ್ಭುತ ಋಷಿ ಧರ್ಮ ಯಾವುದಿದೆ, ಸನಾತನ ಧರ್ಮ ಯಾವುದಿದೆ, ಇದು ಈ ದೇಶಕ್ಕಷ್ಟೇ ಇಲ್ಲ, ಇಡೀ ಜಗತ್ತಿಗೆ ಗುರುವಾಗಿ ಮಾರ್ಗದರ್ಶನ ಮಾಡಬಲ್ಲಂಥದ್ದು. ಕೊಂದ ಜನಗಳನ್ನು ಬಂಧುವೆಂದು ಕರೆದಂಥ ಭರತ ದೇಶ, ಯಾರ್ಯಾರು ಎಲ್ಲಿಂದ ಬಂದು ಏನೇನು ಅನರ್ಥಗಳನ್ನು ಮಾಡಿದ್ರು ಅವರನ್ನೆಲ್ಲ ಜೀರ್ಣಿಸಿಕೊಂಡು ಮುಂದೆ ಹೋಗುವಂಥ ಚೈತನ್ಯ ಉಳ್ಳಂಥದ್ದು ಸನಾತನ ಧರ್ಮ. ಅಂಥ ಧರ್ಮೋ ರಕ್ಷತಿ ರಕ್ಷಿತ, ಇದನ್ನು ನಾವು ಕಾಪಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ಧರ್ಮ ರಕ್ಷಣೆಗಾಗಿ ಜಗನ್ಮಾತೆ ನಮ್ಮಲ್ಲಿ ತೇಜಸ್ಸನ್ನು ತುಂಬಲಿ. ಧರ್ಮಕ್ಕಾಗಿ, ದೇಶಕ್ಕಾಗಿ ಬದುಕೋಣ, ತೇಜಸ್ವಿಯಾಗಿ ಬದುಕೋಣ. ಜಗನ್ಮಾತೆ ಸರ್ವರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.